ಆತ್ಮೀಯ ಸ್ನೇಹಿತರೆಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಸುಮಾರು 3 ದಿನದಿಂದ ವೇಟ್ ಮಾಡ್ತಾ ಇದ್ದಾರೆ. ಯಾಕಂತೇಳಿದರೆ 23ನೇ ತಾರೀಕಿಗೆ ಅದನ್ನು ರಿಸಲ್ಟನ್ನು ಪ್ರಕಟಣೆ ಮಾಡ್ತಾರೆ ಅಂಥೇಳಿ ಹಿಂದಿನ ಒಂದು ಸರ್ಕ್ಯುಲರ್ನಲ್ಲಿ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದರು. ಬಟ್ ಆಪ್ಷನ್ ಎಂಟ್ರಿಯನ್ನು ಎಕ್ಸ್ಟೆಂಡ್ ಮಾಡಿರುವಂತಹ ಕಾರಣಕ್ಕಾಗಿ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಆಗಿರ್ಬೋದು ಏನೋ ಅಂಥೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡಿದರು. ಬಟ್ ಇನ್ನೂ ಕೂಡ 3 ದಿನಗಳು ಕಳೆದರೂ ಕೂಡ ಇನ್ನೂ ಕೂಡ ಫಲಿತಾಂಶ ಪ್ರಕಟಣೆಯಾಗಿಲ್ಲ. ಅದನ್ನು ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಇನ್ನೂ ಕೂಡ ಕೆ ಇಎದವರು ಪ್ರಕಟಣೆ ಮಾಡಿಲ್ಲ. ಸೊ ಈ ದಿನಾಂಕದಂದು ರಿಸಲ್ಟನ್ನು ಪ್ರಕಟಣೆ ಮಾಡ್ತೀವಿ ಅಂಥೇಳಿ ಅಟ್ಲೀಸ್ಟ್ ಅವರು ಒಂದು ಟ್ವಿಟರ್ ಖಾತೆಯಲ್ಲೂ ಕೂಡ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಿದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನನ್ನು ಕೆ ಇಎ ಪ್ರಕಟಣೆ ಮಾಡ್ತಾ ಇಲ್ಲ. ಯಾವಾಗ ರಿಸಲ್ಟ್ ಬರುತ್ತೆ ಎಂಬುದ್ರ ಬಗ್ಗೆ ಸೊ ಮಾಧ್ಯಮಗಳಲ್ಲಿ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದಾವೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಜೊತೆಗೆ ಅವರು ಮಾಹಿತಿಯನ್ನು ನೀಡಿರುವಂಥ ಪ್ರಕಾರಕ್ಕೆ ಯಾವಾಗ ತಮ್ಮ ಒಂದು ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟನ್ನು ಪ್ರಕಟಣೆ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ ತಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ. ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಸೊ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಕೆ ಸಿ ಟಿ ಮತ್ತು ನೀಟ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ ಸ್ನೇಹಿತರೆ, ತಮ್ಮಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಫಲಿತಾಂಶ ವಿಳಂಬ ಅಂಥೇಳಿ ಸೊ ಪ್ರಜಾವಾಣಿಯಲ್ಲಿ ಪ್ರಕಟಣೆಯಾಗಿರುವಂತಹ ಮಾಹಿತಿ ಸ್ನೇಹಿತರೆ. ಸೊ ಬೆಂಗಳೂರು ಇಂಜಿನಿಯರಿಂಗ್ ಕೋರ್ಸ್ಗಳ 2ನೇ ಸುತ್ತಿನ ಕೌನ್ಸಿಲಿಂಗ್ ಫಲಿತಾಂಶ ಪ್ರಕಟಿಸುವಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ವಿಳಂಬ ಮಾಡಿದ್ದರಿಂದ ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ KEA ಅಧಿಸೂಚನೆ ಪ್ರಕಾರ 2ನೇ ವಿಸ್ತೃತ ಸುತ್ತಿನ ಫಲಿತಾಂಶವನ್ನು ಸೆಪ್ಟೆಂಬರ್ 23ರಂದು ರಾತ್ರಿ 8 ಗಂಟೆಯ ನಂತರ ಅದನ್ನು ಬಿಡುಗಡೆ ಮಾಡಬೇಕಿತ್ತು. ಬಟ್ ಆದರೆ 3 ದಿನಗಳು ಕಳೆದರೂ ಕೂಡ ಫಲಿತಾಂಶವನ್ನು ಬಿಡುಗಡೆ ಮಾಡಿಲ್ಲ ಎಂದು ಹಲವು ವಿದ್ಯಾರ್ಥಿಗಳು ದೂರಿದ್ದಾರೆ ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಸೆಪ್ಟೆಂಬರ್ 27ರಂದು ಫಲಿತಾಂಶ ಪ್ರಕಟಿಸಲಾಗುವುದು ಎಂದು KEA ಪ್ರಕಟಿಸಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರುವ ಹಾಗೆ ವಿದ್ಯಾರ್ಥಿಗಳು ಆತಂಕ ಪಡುವಂತಹ ಅಗತ್ಯವಿಲ್ಲ, ಸೆಪ್ಟೆಂಬರ್ 27ರಂದು ಫಲಿತಾಂಶ ಪ್ರಕಟಿಸಲಾಗುವುದು ಎಂದು KEA ಪ್ರಕಟಿಸಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಸೊ ಟ್ವಿಟರ್ನಲ್ಲಿ ಕೂಡ ಮಾಹಿತಿ ಇಲ್ಲ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ವೇಟ್ ಮಾಡಿ, ಇವತ್ತು ರಿಸಲ್ಟ್ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಇವತ್ತು ಮಧ್ಯಾಹ್ನ ನಂತರನೂ ಕೂಡ ಟ್ವಿಟರ್ನಲ್ಲಿ ಬಹುಶಃ ಮಾಹಿತಿಗಳನ್ನು ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ಅದನ್ನು ಅಪ್ಡೇಟ್ ಮಾಡಿದ ತಕ್ಷಣ ಕೂಡ ತಮಗೆ ಮಾಹಿತಿಯನ್ನು ತಿಳಿಸಿರ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.